ವಿಭಿನ್ನವಾದಂತಹ ಕಾರ್ಯಕ್ರಮಗಳನ್ನ ಈ ಜಿಲ್ಲೆಯಲ್ಲಿ ನಡೆಸಿಕೊಂಡಿರುವ ಒಂದು ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಮಾರ್ಚ್ ಏಪ್ರಿಲ್ ಒಂದು ಸಾಹಿತ್ಯ ಕಾರ್ಯಕ್ರಮವನ್ನ ಧರ್ಮಕಲೆ ಸಾಹಿತ್ಯ ಎನ್ನುವಂತಹ ರೀತಿಯಲ್ಲಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಈ ಬಾರಿ ಉಡುಪಿ MGM ಕಾಲೇಜಿನ ಅರವಿಂದ ಮಂಟಪದಲ್ಲಿ June 2 ಅಪರಾಹ್ನ 3:30 ಜಿಲ್ಲೆಯ ನೂತನ ಶಾಸಕರನ್ನ 5 ಶಾಸಕರನ್ನ ಒಂದೇ ವೇದಿಕೆಯಲ್ಲಿ ಸೇರಿಸಿ ಅವರ ಜೊತೆ ನನ್ನ ಕ್ಷೇತ್ರ ನನ್ನ ಕನಸು ಅವರ ಕನಸುಗಳು ಏನಿದೆ ಅವರು 5 ಅವರ ಕ್ಷೇತ್ರಗಳಿಗೆ ಒಟ್ಟಾರೆಯಾಗಿ ಈ ಜಿಲ್ಲೆಯನ್ನು ಹೇಗೆ ಅಭಿವೃದ್ಧಿಪಡಿಸಿಕೊಳ್ಳುವಂತ ಹಿನ್ನೆಲೆಯಲ್ಲಿ ಅವರ ಕನಸುಗಳನ್ನು ತಿಳಿಯೋಣ ಎನ್ನುವಂತಹ ಕಾರಣಕ್ಕಾಗಿ ಒಂದು ಸಂವಾದ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಈ ಸಂವಾದ ಕಾರ್ಯಕ್ರಮದಲ್ಲಿ ಹಿರಿಯರಾದ ಶಾಸಕರಾಗಿದ್ದರು ಮತ್ತು ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯರಾಗಿ ಎಲ್ಲ ಅದು ಧಾರ್ಮಿಕ ಇರ್ಬೋದು, ಸಾಹಿತ್ಯ ಇರ್ಬೋದು, ರಾಜಕೀಯ ಇರ್ಬೋದು, ಎಲ್ಲ ವಿಚಾರಗಳಲ್ಲಿ ಕೆಲಸ ಮಾಡಿರುವಂತಹ ಅನುಭವ ಇರುವಂತಹ ಹಿರಿಯರಾದಂತಹ ಅಪ್ಪಣೆಯವರು ಕಾರ್ಯಕ್ರಮದ ಅಧ್ಯಕ್ಷತೆಗೆ ನಾವು ಕರೆದಿದ್ದೇವೆ. ಹಾಗೆ ಹಿರಿಯ ಪತ್ರಕರ್ತರಾಗಿ ಕೆಲಸ ಮಾಡಿದ ಅನುಭವ ಇರುವಂತಹ ಮಣಿಪಾಲದ ಸಹ ಪ್ರಾಧ್ಯಾಪಕರಾದ MITಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿರುವಂತಹ ಶ್ರೀರಾಜ್ಗುರಿಯವರು ಅದನ್ನು ಒಟ್ಟು ಸಮಾರೋಪವನ್ನ ಅವರು ಮಾಡಲಿಕ್ಕಿದ್ದಾರೆ. ಕಾರ್ಯಕ್ರಮವನ್ನ ನಡೆಸಿಕೊಡುವವರು ಹಿರಿಯ ಪತ್ರಕರ್ತರು ಮಂಗಳೂರಿನ ಜಿಲ್ಲೆಯಲ್ಲಿ ಉದಯವಾಣಿಯ ಚಿಂತಿಯು ಆಗಿದ್ದಂತ ಮನೋಹರ್ ಪ್ರಸಾದ್ ಅವರು ಸಂವಾದ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾರೆ. ಜಿಲ್ಲೆಯ 5 ಶಾಸಕರಿಗೆ ಪ್ರಶ್ನೆಗಳನ್ನು ಸಾರ್ವಜನಿಕವಾಗಿ ಕೇಳುವಂತಹ ಅವಕಾಶವನ್ನು ನಾವು ಅಲ್ಲಿ ಕಲ್ಪಿಸಿದ್ದೇವೆ. ಒಟ್ಟು 3 ಕಾಲ ಈ ಕಾರ್ಯಕ್ರಮ ನಡೆಯುತ್ತದೆ. ಜಿಲ್ಲೆಯ 5 ಶಾಸಕರು ಬರ್ತೇವೆ ಅನ್ನುವಂಥದ್ದನ್ನ ಒಪ್ಪಿಕೊಂಡಿದ್ದಾರೆ. ಕಾರ್ಯಕ್ರಮ ನಡೆಯುತ್ತದೆ, ತಾವು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಮತ್ತು ಇದಕ್ಕೆ ಒಂದಷ್ಟು ಪ್ರಚಾರ ಕೊಡಬೇಕು. ಯಾಕಂತ ಹೇಳಿದ್ರೆ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ಬಹುಶಃ ಪ್ರಥಮ ಬಾರಿಗೆ ನಾವು ಕಾಣಲಿಕ್ಕೆ ಸಾಧ್ಯ, ನಮ್ಮ ಪ್ರತಿಷ್ಠಾನದಿಂದ ನಾವು ಮಾಡ್ತಾ ಇದ್ದೇವೆ ಅನ್ನೋದೊಂದು ಹೆಮ್ಮೆ ನಮಗೆ.